ಚಾಲುಕ್ಯರ ಕಾಲದಲ್ಲಿ ಕುಂಕುಮ ಮಹಾದೇವಿ ನಾನು ಒಂದೊಂದು ಉದಾಹರಣೆಯನ್ನ ತಗೊಂಡು ಏನೇನು ಮಾಡ್ತಾ ಇದ್ರು ಅನ್ನೋ ವಿಚಾರವನ್ನ ಹೇಳ್ತೀನಿ. ಅವ್ರು ರಚಿಸಿದಂತಹ ಬಸದಿಗೆ ಅವನು ಕೆಲವೊಂದು ದಾನವನ್ನ ಕೊಡ್ತಾನೆ, ಅವಳಿಗೆ ಸಹಕಾರವನ್ನ ನೀಡ್ತಾರೆ. ಅಂದ್ರೆ ತಮ್ಮದಲ್ಲದ ಯಾವುದೋ ಬೇರೆ ಧರ್ಮವನ್ನ ಸ್ವೀಕರಿಸುವಂತಹ ಒಂದು ಸ್ವತಂತ್ರ ಮಹಿಳೆಯರಿಗೆ ಆಗಿನ ಕಾಲದಲ್ಲಿ ಇತ್ತು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಇಂತ ಹಲವಾರು ಉದಾಹರಣೆಗಳನ್ನ ನಾವು ಇನ್ನೂ ನೋಡ್ತೀವಿ. ಆ ಕಾಲದಲ್ಲಿ ನಮ್ಗೆ ಹೆಚ್ಚಿನ ಶಾಸನಗಳು ಹೆಚ್ಚು ಸಂಖ್ಯೆಗಳು ಸಿಕ್ಕದಷ್ಟು ನಮ್ಗೆ ಸಮಾಜ ಹೇಗಿತ್ತು, ಮಹಿಳೆಯರು ಹೇಗಿದ್ರು ಅನ್ನುವಂತಹ ವಿಚಾರ ಹೆಚ್ಚು ಹೆಚ್ಚು ತಿಳಿದು ಬರುತ್ತೆ. ಧಾರ್ಮಿಕ ಸ್ಥಿತ್ಯಂತರಗಳಲ್ಲಿ ಪ್ರಭಾವಿ ಮಹಿಳೆಯರು ಈ ವಿಚಾರವನ್ನ ಕುರಿತ ಹಾಗೆ ಶಾಸನಗಳು ಏನ್ ಹೇಳುತ್ತೆ, ಇದ ಕುರಿತಾದ ಕೆಲವೊಂದು ವಿಚಾರಗಳನ್ನ ನನಗೆ ಹಂಚಿಕೊಳ್ತೀನಿ. ಇವತ್ತು ನಾವು ನೋಡೋ ಹಾಗೆ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲೂ ಒಂದು ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಮಹಿಳೆಯರಿಗೆ ಸಾಕಷ್ಟು ಅವಕಾಶ ಇದೆ, ಪ್ರೋತ್ಸಾಹ ಇದೆ. ಪ್ರಾಚೀನ ಒಂದು ಕಾಲದಲ್ಲೂ ಹೀಗೆ ಇತ್ತ ಅನ್ನೋದು ನಮಗೊಂದು ಪ್ರಶ್ನೆ. ಅದರಲ್ಲಿ ನಮ್ಮ ಭಾರತದಲ್ಲಿ ತುಂಬಾ ಮಡಿವಂತಿಕೆ ಅಥವಾ ತುಂಬಾ ಒಂದು ಶ್ರೇಣೀಕೃತ ಸಮಾಜ ನಮ್ಮ ಭಾರತದಲ್ಲಿ, ಇಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಅವಕಾಶ ಇತ್ತ? ಕೆಲವರು ವಿಧ ವಿಧ ಒಂದು ಸಂದರ್ಭಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಧಾರ್ಮಿಕ ಒಂದು ಕಾರ್ಯಗಳಲ್ಲಂತೂ ಮಹಿಳೆಯರು ಇರಲೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಸಾವಿರಾರು ವರ್ಷಗಳ ಹಿಂದಿನ ಒಂದು ಅಧ್ಯಯನ ಮಹಿಳೆಯರು ಪುರುಷರಿಗೆ ಸಮಾನವಾಗಿ ವೇದಗಳನ್ನ ಅಧ್ಯಯನ ಮಾಡ್ತಾ ಇದ್ರು, ಪಾಂಡಿತ್ಯಪೂರ್ಣವಾಗಿ ಅವರು ವಾದಗಳಲ್ಲಿ ಭಾಗವಹಿಸ್ತಾ ಇದ್ರು. ಇಂಥದನ್ನೆಲ್ಲ ಅಧ್ಯಯನದ ಮೂಲಕ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಅಮರಾಣಿ ಸೂಕ್ತ ಅಂತ ಒಂದು ಮಹಿಳೆ ಬರೆದಿರುವಂತಹ ಸೂಕ್ತವನ್ನ ಪಠಿಸೋದು ಇವತ್ತಿಗೂ ಕೂಡ ಪದ್ಧತಿ ಇಲ್ಲದೆ. ಇಂತಹ ಬೇಕಾದಷ್ಟು ಉದಾಹರಣೆಗಳು ಸಾವಿರಾರು ವರ್ಷದ ಹಿಂದೆ ಇತ್ತು. ಆದ್ರೆ ಆ ನಂತರ ಕಾಲಘಟ್ಟದಲ್ಲಿ ಮಹಿಳೆಯರು ಮುಂಚೂಣಿಯಲ್ಲಿ ಬರಲಿಲ್ಲ, ಹಿಂದೆ ಉಳಿದ್ಬಿಟ್ರು ಅನ್ನೋದು ಒಂದು ಅಪವಾದ ಇದೆ. ಆದ್ರೆ ಕರ್ನಾಟಕದ ಕೆಲವೊಂದು ಶಾಸನಗಳನ್ನ ಗಮನಿಸಿದಾಗ ಎಲ್ಲ ಕಾಲದಲ್ಲೂ ಮಹಿಳೆಯರು ಧಾರ್ಮಿಕ ಒಂದು ಪರಿಸ್ಥಿತಿನಲ್ಲಿ ಮುಂಚೂಣಿನಲ್ಲೇ ಇದ್ರು ಅನ್ನೋದು ಶಾಸನಗಳು ತಿಳಿಸುತ್ತೆ. ಅಂತಹ ಕೆಲವೊಂದು ವಿಚಾರಗಳನ್ನ ನಾನು ಇಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ವೈದಿಕ ಧರ್ಮದಲ್ಲಿ ಅಂತಹ ಯಾವುದೇ ನಿಯಮಗಳಿಲ್ಲ, ಮಹಿಳೆಯರು ಬರಬಾರ್ದು, ಮಹಿಳೆಯರಿಂದ ಭಾಗವಹಿಸಬಾರ್ದು ಅನ್ನೋದು ಇರಲಿಲ್ಲ. ಇದನ್ನ ನಾವು ಆರಂಭ ಕಾಲದಿಂದಲೂ ಗಮನಿಸ್ತೀವಿ. ನಾನು ಇಲ್ಲಿ ಈ ವಿಚಾರವನ್ನ ಚರ್ಚೆಗೆ ತಗೊಳ್ಳಿಕೊಳ್ತಾ ಇರೋದು ಒಂದು 500 ವರ್ಷಗಳ ಒಂದು ವಿಚಾರವನ್ನ ಮಾತ್ರ, ಯಾಕಂದ್ರೆ ಇದರ ವ್ಯಾಪ್ತಿ ತುಂಬಾ ದೊಡ್ಡದಾಗಿರೋದ್ರಿಂದ 7ನೇ ಶತಮಾನದಿಂದ 12ನೇ ಶತಮಾನದ ಒಳಗಿನ ಶಾಸನಗಳು ಏನ್ ಹೇಳುತ್ತೆ ಅನ್ನೋ ವಿಚಾರವನ್ನ ನಾನು ಇಲ್ಲಿ ಚರ್ಚೆಗೆ ತಗೊಳ್ತಾ ಇದ್ದೀನಿ. ಮಹಿಳೆಯರಿಗೆ ಧಾರ್ಮಿಕ ಸ್ವಾತಂತ್ರ್ಯ ಇತ್ತು ಅಥವಾ ಪ್ರಭಾವ ಬೀರುವಂತಹ ಒಂದು ಅವಕಾಶ ಯಾವ ಕಾಲದಲ್ಲಿ ಇತ್ತು, ಅವ್ರು ಏನ್ ಮಾಡ್ತಾ ಇದ್ರು, ಏನ್ ಆ ಕಾಲದಲ್ಲಿ ಏನೇನ್ ಮಾಡ್ತಾ ಇದ್ರು ಅಂತಂದ್ರೆ, ಅವ್ರಿಗೆ ಇಷ್ಟವಾದಂತಹ ತಾವು ಇಚ್ಛೆ ಪಟ್ಟಂತಹ ಧರ್ಮವನ್ನ ಸ್ವೀಕರಿಸಿ ಅನುಸರಿಸುವಂತಹ ಅವಕಾಶ ಇರ್ತಾ ಇತ್ತು. ಅಂತಹ ಧರ್ಮಗಳನ್ನ ಪ್ರಭಾವಿ ಮಹಿಳೆಯರು ಅಥವಾ ತಮಗೆ ಅನುಕೂಲವಾಗಿರುವಂತಹ ಮಹಿಳೆಯರು ಪೋಷಕರಾಗಿರ್ತಾ ಇದ್ರು, ಪೋಷಣೆ ಮಾಡ್ತಾ ಇದ್ರು, ದಾನವನ್ನ ಕೊಡ್ತಾ ಇದ್ರು. ಇಂಥದ್ದು ದಾನ ಕೊಡ್ತಾ ಇದ್ದಂತ ನಾವು ಎಲ್ಲ ಕಾಲದಲ್ಲೂ ನೋಡ್ತಾ ಇದ್ವಿ. ಅದಕ್ಕಿಂತ ಮೀರಿದಂತಹ ಏನು ಪ್ರಭಾವವನ್ನು ಬೀರುವಂತಹ ಮಹಿಳೆಯರ ಕೆಲಸ ಇರ್ತಿತ್ತು ಅನ್ನೋದಾದ್ರೆ, ಬದಾಮಿ ಚಾಲುಕ್ಯರ ಕಾಲದಲ್ಲಿ ಕುಂಕುಮ ಮಹಾದೇವಿ ನಾನು ಒಂದೊಂದು ಉದಾಹರಣೆಯನ್ನ ತಗೊಂಡು ಏನೇನು ಮಾಡ್ತಾ ಇದ್ರು ಅನ್ನೋ ವಿಚಾರವನ್ನ ಹೇಳ್ತೀನಿ. ಈ ಬದಾಮಿ ಚಾಲುಕ್ಯರು ಆರಂಭದಿಂದಲೂ ಅವರು ಭಾಗವತ ಸಂಪ್ರದಾಯದವರು ಅಂತ ನಾವು ಗುರುತಿಸ್ತೀವಿ. ಆನಂತರ ಕಾಲದಲ್ಲಿ ಶೈವ ಧರ್ಮದ ಬಗ್ಗೆ ಹೆಚ್ಚು ಒಲವು ಇದ್ದಂಥದ್ದನ್ನ ಅವರ ಕಾರ್ಯಗಳಲ್ಲಿ ನಾವು ಗುರುತಿಸ್ತೀವಿ. ಈ ಕುಂಕುಮ ಮಹಾದೇವಿಯ ತಾಯಿ ವಿನಯಾವತಿ, ಇವಳು ಜಂಬುಲಿಂಗೇಶ್ವರ ದೇವಸ್ಥಾನವನ್ನ ನಿರ್ಮಾಣ ಮಾಡಿದಳು. ಇವಳ ಅಣ್ಣ ವಿಜಯಾದಿತ್ಯ ಅವನು ಕೂಡ ಈಶ್ವರ ದೇವಸ್ಥಾನವನ್ನ ಪಟ್ಟದಕಲ್ಲಿನಲ್ಲಿ ಕಟ್ಟಿಸಿದ್ದಾನೆ. ಇವರಿಗೆಲ್ಲ ಶೈವ ಧರ್ಮದಲ್ಲಿ ವಿಶೇಷ ಒಲವಿದ್ದಂತಹ ಒಂದು ಪರಿಸ್ಥಿತಿ ಇತ್ತು. ಈ ಕುಂಕುಮ ಮಹಾದೇವಿ ಮದುವೆ ಆದಂತಹ ಅಳುಪ ರಾಜ ಚಕ್ರವಾಹ ಇವರು ಕೂಡ ಶೈವ ಧರ್ಮದಲ್ಲಿ ವಿಶೇಷ ಆಸಕ್ತಿ ಇದ್ದವನು, ಇದನ್ನು ಕೂಡ ಶಾಸನಗಳು ತಿಳಿಸುತ್ತೆ. ಆದ್ರೆ ಕುಂಕುಮ ಮಹಾದೇವಿ ಜೈನ ಧರ್ಮಕ್ಕೆ ವಿಶೇಷ ಒಲವನ್ನ ತೋರಿಸ್ತಾಳೆ, ಜೈನ ಧರ್ಮದ ಒಂದು ಕಾರ್ಯವನ್ನ ಅವಳು ಕೈಗೊಳ್ತಾಳೆ. ಆನೆಸಜ್ಜೆ ಬಸದಿ ಇವತ್ತಿನ ಲಕ್ಷ್ಮೇಶ್ವರದಲ್ಲಿ, ಪುಲಿಗೆರೆ ಅಂತ ಕರೀತಾ ಇದ್ದಂತಹ ನಾಡಿನಲ್ಲಿ ಎಷ್ಟು ಪ್ರಸಿದ್ಧವಾದಂತಹ ಒಂದು ಜೈನ ಬಸದಿಯನ್ನ ಕಟ್ಟಿಸ್ತಾಳೆ. ಅವಳಿಗೆ ಅವಳ ಅಣ್ಣ ಸಹಕಾರವನ್ನ ನೀಡ್ತಾನೆ, ಅವಳು ಕಟ್ಟಿಸಿದಂತಹ ಬಸದಿಗೆ ಅವನು ಕೆಲವೊಂದು ದಾನವನ್ನ ಕೊಡ್ತಾನೆ, ಅವಳಿಗೆ ಸಹಕಾರವನ್ನ ನೀಡ್ತಾರೆ. ಅಂದ್ರೆ ತಮ್ಮದಲ್ಲದ ಯಾವುದೋ ಬೇರೆ ಧರ್ಮವನ್ನ ಸ್ವೀಕರಿಸುವಂತಹ ಒಂದು ಸ್ವತಂತ್ರ ಮಹಿಳೆಯರಿಗೆ ಆಗಿನ ಕಾಲದಲ್ಲಿ ಇತ್ತು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಇಂತ ಹಲವಾರು ಉದಾಹರಣೆಗಳನ್ನ ನಾವು ಇನ್ನೂ ನೋಡ್ತೀವಿ. ಮತ್ತೆ ಈ ಕಾಲದಲ್ಲಿ ಬದಾಮಿ ಚಾಲುಕ್ಯರ ಕಾಲದಲ್ಲಿ ತಾಂತ್ರಿಕ ಪಂಥಕ್ಕೆ ತುಂಬಾ ಹೆಚ್ಚಿನ ಒಂದು ಪ್ರಶಸ್ತಿ ಇತ್ತು. ತಾಂತ್ರಿಕ ಒಂದು ತಂತ್ರ ಒಂದು ವಿಧಾನದಲ್ಲಿ ಕೆಲವೊಂದು ಸಾಧನೆಗಳನ್ನ ಮಾಡ್ತಾ ಇದ್ರು. ಈ ತಾಂತ್ರಿಕ ವಿಚಾರಗಳನ್ನ, ತಾಂತ್ರಿಕ ಕಲ್ಟನ್ನ ಸಾಹಿತ್ಯಗಳು ಆಡ್ಕೊಳ್ಳುತ್ತೆ ಅಂದ್ರೆ ಅಂತವನ್ನ ದೂರ ಇಡ್ತಾ ಇದ್ರು, ಸಮಾಜದಿಂದ ದೂರ ಇಡಲ್ಪಟ್ಟಂತವರು ಆ ತಾಂತ್ರಿಕ ಒಂದು ಆಚರಣೆಯಲ್ಲಿ ತೊಡಗಿದವ್ರನ್ನ ಅಂತ ವಿಮರ್ಶೆ ಮಾಡುತ್ತೆ. ಆದ್ರೆ ಮಹಿಳೆಯರು ಅಂತಹ ತಾಂತ್ರಿಕ ಒಂದು ಆಚರಣೆಯನ್ನ ನಡೆಸ್ತಾ ಇದ್ದಂತಹ ಒಂದು ಕೆಲಸದಲ್ಲಿ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇದ್ರು ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಆಗಿನ ಕಾಲದಲ್ಲಿ ಮುಕುಟೇಶ್ವರ ಅಥವಾ ಮಹಾಕೂಟ ಅಂತ ನಾವು ಇವತ್ತೇನ್ ಕರಿತೀವಿ, ಅಲ್ಲಿ ತಾಂತ್ರಿಕ ಪಂಥದ ಒಂದು ಆಚರಣೆ ನಡೀತಾ ಇತ್ತು. ಅಲ್ಲಿಗೆ ದುರ್ಲಭ ದೇವಿ, ಇಮಟಿ ಪುಲಿಕೇಶಿಯ ಅಜ್ಜಿ, ಅವಳಲ್ಲಿಗೆ ದಾನವನ್ನ ಕೊಡಿಸ್ತಾಳೆ. ತನ್ನ ಮಲಮಗ ಮಂಗಳೇಶನಿಗೆ ಹೇಳಿ
ಅವತ್ತಿನ 10 ಪ್ರಸಿದ್ಧವಾದಂತಹ ಗ್ರಾಮವನ್ನ ಕೊಡ್ತಾ ಅಲ್ಲಿ ದಾನವನ್ನಾಗಿ ಕೊಡಿಸ್ತಾಳೆ ಅಂದ್ರೆ ಅವಳು ಆ ಒಂದು ಸಂಪರ್ಕದಲ್ಲಿ ಇದ್ಲು ಅನ್ನೋದು ಗೊತ್ತಾಗುತ್ತೆ ಮುಂದೆ ಒಬ್ಬ ಸಾಮಾನ್ಯ ಮಹಿಳೆ ಅವಳು ವಿಜಯಾದಿತ್ಯನ ಒಂದು ಕಿರಿಯ ಅರಸಿ ಅಥವಾ ಅವಳು ಊರ್ಸೂಳೆ ಅಂತ ತನ್ನನ್ನ ಕರ್ಕೊಂಡಿದ್ದಾಳೆ ಅವಳು ಕೂಡ ಅಲ್ಲಿ ಒಂದು ತಾಂತ್ರಿಕ ಒಂದು ಆಚರಣೆಯನ್ನ ನಡೆಸ್ತಾಳೆ ಅದಕ್ಕೆ ಶಾಸನವನ್ನ ಹಾಕಿಸ್ಕೊಳ್ತಾಳೆ ಹಾಕಿಸಿದಾಳೆ ಅವಳಲ್ಲಿ ಏನೇನು ದಾನವನ್ನ ಕೊಟ್ಟಿದ್ದಾಳೆ ಹಿರಣ್ಯ ಗರ್ಭವಿಳಿದು ಒಂದು ಹಿರಣ್ಯ ಒಂದು ಚಿನ್ನದ ಸುವರ್ಣದ ಒಂದು ಬಿಂದಿಗೆ ತರ ಮಾಡಿ ಅದರಿಂದ ಹೊರ ಅದನ್ನ ಹೊಕ್ಕು ಹೊರಗೆ ಬಂದು ಯಾವುದೋ ಒಂದು ರೀತಿಯ ಆಚರಣೆ ಅದನ್ನ ಆಚರ ಅಂದ್ರೆ ಅದು ಪೂರ್ತಿ ವಿವರ ನಮಗೆ ಶಾಸನದಲ್ಲಿ ಸಿಗೋದಿಲ್ಲ ಅಂಥದ್ರಲ್ಲಿ ಮಹಿಳೆಯರು ಭಾಗವಹಿಸ್ತಾ ಇದ್ರು ಅದು ಅವಳು ಸಾಮಾನ್ಯ ಮಹಿಳೆ ಅವಳೇನು ರಾಜಕುಮಾರಿ ಅಲ್ಲ ಅವಳು ಅಂಥದನ್ನ ನಡೆಸಿದ್ದು ಅನ್ನೋಂಥದನ್ನ ಅಲ್ಲಿ ತಿಳಿಸ್ತಾ ಹೋಗ್ತಾಳೆ ಹೀಗೆ ನಮಗೆ ಬಾದಾಮಿ ಚಾಲುಕ್ಯರ ಕಾಲದಿಂದಲೇ ಮಹಿಳೆಯರು ಅಂದ್ರೆ ನಮಗೆ ಶಾಸನಗಳು ಹೆಚ್ಚಾಗಿ ಮಹಿಳೆಯರ ವಿಚಾರ ಸಿಗೋದು ಕದಂಬರ ಕಾಲದಲ್ಲೇ ಸಿಕ್ಕಿದ್ರು ಕೂಡ ನಮಗೆ ಹೆಚ್ಚಾಗಿ ಶಾಸನಗಳು ಸಿಗೋದು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಆ ಕಾಲದಿಂದಲೇ ಮಹಿಳೆಯರು ಧಾರ್ಮಿಕ ಆಚರಣೆಗಳಲ್ಲಿ ಒಂದು ತಮಗೆ ತಾವು ಇಷ್ಟಪಟ್ಟಂತಹ ಒಂದು ರಿಚುವಲ್ಸ್ನ ಆಚರಿಸ್ಕೊಂಡು ಇರುವಂತಹ ಒಂದು ಅವಕಾಶವನ್ನು ಪಡ್ಕೊಳ್ತಾ ಇದ್ರು ಅನ್ನೋದನ್ನ ನಮಗೆ ಹಲವಾರು ಇಂತಹ ಶಾಸನಗಳು ತಿಳಿಸುತ್ತೆ ಈ ವಿಚಾರ ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಇನ್ನೂ ಹೆಚ್ಚಾಗಿದೆ ಆ ಕಾಲದಲ್ಲಿ ನಮಗೆ ಹೆಚ್ಚಿನ ಶಾಸನಗಳು ಹೆಚ್ಚು ಸಂಖ್ಯೆಗಳು ಸಿಕ್ಕಿದಷ್ಟು ನಮಗೆ ಸಮಾಜ ಹೇಗಿತ್ತು ಮಹಿಳೆಯರು ಹೇಗಿದ್ರು ಅನ್ನುವಂತಹ ವಿಚಾರ ಹೆಚ್ಚು ಹೆಚ್ಚು ತಿಳಿದು ಬರುತ್ತೆ ಹೆಚ್ಚಿನ ಶಾಸನಗಳು ಸಿಗುವಂತಹ ಈ ಸಂದರ್ಭದಲ್ಲಿ ನಮಗೆ ಧಾರ್ಮಿಕ ಒಂದು ವಿಚಾರಗಳಲ್ಲಿ ಮಹಿಳೆಯರು ಸ್ವತಂತ್ರವನ್ನ ವಹಿಸ್ತಾ ಇದ್ರು ಅನ್ನೋದಕ್ಕೆ ಹೆಚ್ಚಿನ ಆಧಾರಗಳು ಸಿಗುತ್ತೆ ಮುಖ್ಯವಾಗಿ ನಾವು ಅತ್ತಿಮಬ್ಬೆಯನ್ನು ನೋಡ್ತೀವಿ ಅತ್ತಿಮಬ್ಬೆ ಜೈನ ಧರ್ಮದಲ್ಲಿ ಬಹಳ ನಿಷ್ಠೆಯನ್ನ ಇದ್ದಂತಹ ಉಳ್ಳಂತಹ ಮಹಿಳೆಯಾಗಿದ್ಲು ಅವಳು ಮದುವೆ ಆದಂತಹ ವ್ಯಕ್ತಿ ಅವನು ಶೈವ ಧರ್ಮದ ಅನುಯಾಯಿ ಅವಳು ತನ್ನ ಗಂಡನಿಗೋಸ್ಕರ ತನ್ನ ಮಗ ಅಣ್ಣಿಗದೇವನಿಂದ ಒಂದು ಶಿವ ದೇವಾಲಯವನ್ನು ನಿರ್ಮಾಣ ಮಾಡ್ತಾಳೆ ಅವಳು 1500 ಬಸ್ತಿಯನ್ನ ಕಟ್ಟಿಸ್ತಾಳೆ ಅಂದ್ರೆ ತನಗೆ ಬೇಕಾದಂತಹ ಧಾರ್ಮಿಕ ವಿಚಾರಗಳನ್ನ ನಡೆಸೋದಿಕ್ಕೆ ಆಗಿನ ಕಾಲದ ಮಹಿಳೆಯರಿಗೆ ಆಸಕ್ತಿ ಅಂದ್ರೆ ಅವಕಾಶ ಇರ್ತಿತ್ತು ಇದನ್ನ ನಾವು ಹೊಯ್ಸಳರ ಕಾಲದಲ್ಲೂ ನೋಡ್ತೀವಿ ನಮಗೆ ತುಂಬಾ ಹೆಚ್ಚಿನ ಉದಾಹರಣೆ ಸಿಗೋದು ಅಂತಂದ್ರೆ ಶಾಂತಲೆಯನ್ನ ಹೆಚ್ಚಾಗಿ ನಾವು ಕೋಟ್ ಮಾಡ್ತೀವಿ ಶಾಂತಲೆಯ ಗಂಡ ವೈಷ್ಣವ ಧರ್ಮದಲ್ಲಿ ಆಸಕ್ತಿ ಇದ್ದಂಥವನು ಅವಳ ತಂದೆ ಶಾಂತಲೆಯ ತಂದೆ ಮಾರಸಿಂಹ ಅವನು ಶೈವ ಆಗಿದ್ದ ತಾಯಿ ಜೈನ ಧರ್ಮದಲ್ಲಿ ಆಸಕ್ತಿ ಹೊಂದಿದ್ರು ಅಂದ್ರೆ ಮಹಿಳೆಯರು ತಾವು ಇಷ್ಟಪಟ್ಟಂತಹ ಧರ್ಮವನ್ನ ಅನುಸರಿಸ್ತಾ ಇದ್ರು ಅನ್ನೋದಕ್ಕೆ ಇಂತಹ ಹಲವಾರು ಉದಾಹರಣೆ ವೀರಬಲ್ಲಾಳನ ಕಾಲದಲ್ಲಿ ಆಚಿಯಕ್ಕ ಅವಳು ಅಕ್ಕನ ಬಸತಿ ಇವತ್ತು ಶ್ರವಣ ಬೆಳಗೊಳದಲ್ಲಿ ನಾವು ನೋಡ್ತೀವಿ ಸ್ವತಃ ಬಲ್ಲಾಳನೇ ಅವಳ ಕಾರ್ಯಕ್ಕೆ ಒಂದು ಪ್ರೇರಣೆಯನ್ನ ಕೊಟ್ಟು ಅವಳಿಗೆ ಒಂದು ದಾನ ದತ್ತಿಗಳನ್ನ ಕೊಟ್ಟಿರೋದನ್ನ ಪ್ರೋತ್ಸಾಹ ನೀಡಿರೋದನ್ನ ನಾವು ಶಾಸನಗಳಲ್ಲಿ ಗಮನಿಸ್ತೀವಿ